ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ 5, 8, 9 ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಮುಖ್ಯವಾದ ಮಾಹಿತಿ ಕೂಡ ಬಂದಿದ್ದಾರೆ ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಕರ್ನಾಟಕ ಬೋರ್ಡ್ ಪರೀಕ್ಷೆ 5, 8, 9, 10 ತರಗತಿ ಬೋರ್ಡ್ ಎಕ್ಸಾಮ್ ತೀರ್ಪಿಗಾಗಿ ನಿರೀಕ್ಷೆ ಕೂಡ ಹೆಚ್ಚಳ ಆಗ್ತಾ ಇದೆ. ಇದರ ಮಧ್ಯೆ ಕಳೆದ ವರ್ಷ ತೀರ್ಪು ಏನಿತ್ತು, ಈ ವರ್ಷ ಏನಾಗುತ್ತೆ, ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕರ್ನಾಟಕ ಬೋರ್ಡ್ ಪರೀಕ್ಷೆ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಈ ಬಾರಿ ನಡೆಸಲು ಉದ್ದೇಶಿಸಿದ್ದ 5, 8, 9, 10 ತರಗತಿ ಬೋರ್ಡ್ ಎಕ್ಸಾಮ್ ಕುರಿತು ಕರ್ನಾಟಕ ಹೈಕೋರ್ಟ್ ನೀಡುವ ತೀರ್ಪಿಗಾಗಿ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ಕಳೆದ ವರ್ಷ ಇತ್ತು ಇದೇ ಸಮಸ್ಯೆ, ಆದರೆ ವಿವರ ಇಲ್ಲಿದೆ. ಏನಂದ್ರೆ, ರಾಜ್ಯದ ಪಠ್ಯಕ್ರಮ ಅನುಸರಿಸಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು 5, 8, 9 ತರಗತಿ ಕರ್ನಾಟಕ ಬೋರ್ಡ್ ಪರೀಕ್ಷೆ ಕುರಿತಾದ ಕರ್ನಾಟಕ ಹೈಕೋರ್ಟ್ ತೀರ್ಪು ಯಾವಾಗ ಬರಬಹುದು ಎಂಬ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಗೊಂದಲ ಆತಂಕ ನಡುವೆ ಪಾಲಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಏನಾಗುವುದು ಎಂಬ ಕಳವಳದಲ್ಲಿ ಕೂಡ ಇದ್ದಾರೆ. ವಿಶೇಷ ಎಂದರೆ 5, 8, 9 ತರಗತಿ ಬೋರ್ಡ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಈ ಗೊಂದಲ ಸಮಸ್ಯೆ ಕಳೆದ ವರ್ಷ ಕೂಡ ಇತ್ತು. ಅಂದು ಕೂಡ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳು ಕೂಡ, ಅನುದಾನ ರಹಿತ ಮಾನ್ಯತೆ ಪಡೆದ ಶಾಲೆ ಸಂಘಟನೆಗಳು ಕೂಡ ಪ್ರಶ್ನಿಸಿ ಹೈಕೋರ್ಟ್ಗೆ ಕೂಡ ಹೋಗಿದ್ರು. ಕಳೆದ ವರ್ಷ ಏನಾಯ್ತು ಅಂದ್ರೆ 5 ಮತ್ತು 8 ತರಗತಿ ಬೋರ್ಡ್ ಪರೀಕ್ಷೆ ಎದುರಾಗಿತ್ತು, ಇದೇ ಸಮಸ್ಯೆ ಇತ್ತು. 5 ಮತ್ತು 8 ತರಗತಿ ಬೋರ್ಡ್ ಪರೀಕ್ಷೆ ನಿಗದಿಪಡಿಸಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಪ್ರಕಾರ ಅಧಿಸೂಚನೆ ಕೂಡ ಹೊರಡಿಸಿತ್ತು. ಆ ಅಧಿಸೂಚನೆಯಲ್ಲಿ ಅನುದಾನ ರಹಿತ ಸಂಘಟನೆಗಳು ರೂಪಿಸ ಅಂತ ಕರೀತಾರೆ ಅವರು, ಅದೇ ರೀತಿ ಅನುದಾನ ರಹಿತ ಮಾನ್ಯತೆ ಪಡೆದ ಸಂಘಟನೆಗಳು ಕೂಡ ಇರ್ತವೆ, ಅದು ಕೂಡ ಎರಡು ಕೂಡ ಕಳೆದ ವರ್ಷ ಹೈಕೋರ್ಟ್ಗೆ ಹೋಗಿರ್ತವೆ. ನಂತರ ಪ್ರಕರಣ ಹೈಕೋರ್ಟ್ ಮೇಲೆ ಹೋದ ಕಾರಣ ಅಲ್ಲಿ ವಿಚಾರಣೆ ನಡೆಸ್ತಾರೆ. ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಕರ್ನಾಟಕ ಸರ್ಕಾರದ ಮೇಲ್ಮನೆಯನ್ನು ಕೂಡ ಸಲ್ಲಿಸಿತ್ತು, ಅದನ್ನು ಹೈಕೋರ್ಟ್ ಬಗ್ಗೆ ಪೀಠ ವಿಚಾರಣೆ ಎತ್ಕೊಂಡು ಅರ್ಜಿಯನ್ನು ಕೂಡ ಮುಂದೂಡಿಕೆ ಮಾಡ್ತು. ಅದೇ ರೀತಿ 2-3 ದಿನಗಳಷ್ಟೇ ಇದ್ದ ಕಾರಣ, ಪರೀಕ್ಷೆಗೆ 2-3 ದಿನಗಳು ಇದ್ದ ಕಾರಣ ಪರೀಕ್ಷೆಯನ್ನು ಮಾಡಿ ಅದರ ಫಲಿತಾಂಶಕ್ಕೆ ನ್ಯಾಯಾಲಯ ನಡುವ ಅಂತಿಮ ತೀರ್ಪು ಅಲ್ಲಿ ಇರಬೇಕು ಅಂತೇಳಿ ವಿಭಾಗೀಯ ಪೀಠ ಹೋಗಿತ್ತು. ಈ ಮಧ್ಯೆ ಮೇಲ್ಮನವಿಯನ್ನು ಕೂಡ ಸರ್ಕಾರ ವಾಪಸ್ ಪಡೆದಿತ್ತು, ಈ ಎಕ್ಸಾಮ್ ಮಾಡೋಕ್ಕೆ ಕಳೆದ ವರ್ಷ ಅನುಮತಿ ಕೊಟ್ಟಿತ್ತು. ಈಗ 2024 ಏನಾಗಿದೆ ಅಂದ್ರೆ, ಮಾರ್ಚ್ 6 ನೀಡಿರುವ ಹೈಕೋರ್ಟ್ ಎಕ್ಸಿ ಪೀಠದ ತೀರ್ಪಿನ ಮೂಲಕ ಕಳೆದ ವರ್ಷ ಫೆಬ್ರವರಿಯಲ್ಲಿ ನೀಡಿದ ತೀರ್ಪು ಸಹ ಅಂತಿಮ ಸ್ವರೂಪ ಪಡೆದುಕೊಂಡಾಗಿತ್ತು ಎಂದು ಶಿಕ್ಷಣ ಪರಿಣಿತರು ಹೇಳಿದ್ದಾರೆ. ಆದರೆ ವಿಭಾಗೀಯ ಪೀಠ ಇದನ್ನು ರದ್ದುಗೊಳಿಸಿದೆ, ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗಿ ಪುನಃ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಕೂಡ ಮುಗಿಸಿದೆ. ತೀರ್ಪಿಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಪರ್ಮಿಷನ್ ಕೂಡ ಕೊಟ್ಟಿದ್ದು ಕೊನೆಯದಾಗಿ, ಅದೇ ರೀತಿ ಈ ವರ್ಷ ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಕಾಯ್ದು ನೋಡೋಣ, ಇದು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಬಂದಿದೆ, ಈ ರೀತಿ ಬೆಳವಣಿಗೆಗಳು ಕೂಡ ನಡೆದಿವೆ ಅಂತೇಳಿ ಬೋರ್ಡ್ನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ ಮುಖ್ಯವಾದ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.